ನಮಸ್ಕಾರ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಇದೀಗ ಮುಖ್ಯಾಂಶಗಳು ಜಾಗತಿಕವಾಗಿ ಕುಸಿದ ಕಾಫಿ ಇಳುವರಿ ಭಾರತದಲ್ಲಿ ಕಾಫಿ ಬೆಳೆ ವಿಸ್ತರಣೆಗೆ ಇದು ಸಕಾಲ ಹಸಿರು ಅಮೋನಿಯಾ ತಯಾರಿಕೆಯ ಬಗ್ಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಆರ್ಡಬ್ಲ್ಯೂಇ ಮತ್ತು ಎಎಂಜಿ ಅಡುಗೆ ಎಣ್ಣೆಯ ದರ ಏರಿಸದಂತೆ ತಾಕೀತು ಮಾಡಿದ ಕೇಂದ್ರ ಸರ್ಕಾರ ಹಿಂಗಾರು ಸಮ್ಮೇಳನದಲ್ಲಿ ನಿರ್ಧಾರವಾಗಲಿದೆಯ ಗೋಧಿ ರಫ್ತಿನ ಭವಿಷ್ಯ ಅಲ್ಪ ಕುಸಿದ ಒಟ್ಟಾರೆ ತೋಟಗಾರಿಕೆ ಇಳುವರಿ ಚಿಂತೆಯ ಅಗತ್ಯವಿಲ್ಲ ಎಂದ ಸರ್ಕಾರ ವಿಜೃಂಭಣೆಯಿಂದ ನಡೆಯುತ್ತಿರುವ ಧಾರವಾಡ ಕೃಷಿ ಮೇಳ ಇದೀಗ ವಾರ್ತೆಗಳ ವಿವರ ಜಾಗತಿಕವಾಗಿ ಕುಸಿದ ಕಾಫಿ ಇಳುವರಿ ಭಾರತದಲ್ಲಿ ಕಾಫಿ ಬೆಳೆ ವಿಸ್ತರಣೆಗೆ ಇದು ಸಕಾಲ ಜಗತ್ತಿನಾದ್ಯಂತ ಅತಿ ಹೆಚ್ಚು ಕುಡಿಯುವ ಪಾನೀಯ ಕಾಫಿ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶಗಳಲ್ಲಿ ಭಾರತಕ್ಕೆ ಎಂಟನೇ ಸ್ಥಾನ ಭಾರತದ ಕಾಫಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇದೆ ಇದೀಗ ಜಾಗತಿಕವಾಗಿ ಕಾಫಿಯ ಇಳುವರಿ ಕುಸಿಯಲಾರಂಭಿಸಿದ್ದು ಭಾರತದ ರೈತರಿಗೆ ಕಾಫಿ ಬೆಳೆದು ಒಳ್ಳೆಯ ಲಾಭ ಗಳಿಸಲು ಇದು ಸಕಾಲ ಎನ್ನಲಾಗಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ಬ್ರೆಜಿಲ್ ಅಲ್ಲಿನ ಅರೇಬಿಕಾ ಕಾಫಿ ಬಹು ಪ್ರಸಿದ್ಧ ಆದರೆ ಬ್ರೆಜಿಲ್ನಲ್ಲಿ ಪ್ರತಿಕೂಲ ಹವಾಮಾನದಿಂದ ಕಾಫಿ ಇಳುವರಿ ಗಣನೀಯವಾಗಿ ಕಡಿಮೆಯಾಗಿದೆ ಅತಿಯಾದ ಮಂಜು ಮತ್ತು ಹಿಮಪಾತದಿಂದಾಗಿ ಬ್ರೆಜಿಲ್ನ ಬಹುತೇಕ ಕಡೆಗೆ ಕಾಫಿಯ ತೋಟಗಳು ಸಂಪೂರ್ಣವಾಗಿ ನಾಶವಾಗಿರುವ ವರದಿಗಳಿವೆ ಇನ್ನು ಜಾಗತಿಕವಾಗಿ ಕಾಫಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿರುವ ವಿಯೆಟ್ನಾಂ ಅಲ್ಲಿ ಕಾಫಿಯ ರೊಬಸ್ಟಾ ತಳಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಅರೇಬಿಕಾಗೆ ಹೋಲಿಸಿದರೆ ರೊಬಸ್ಟಾ ತುಸು ಹೆಚ್ಚು ಪ್ರತಿಕೂಲ ಹವಾಮಾನವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಆದರೆ ವಿಯೆಟ್ನಾಂನಲ್ಲಿ ಅನಾವೃಷ್ಟಿಯ ಸಮಸ್ಯೆ ಕಾಡುತ್ತಿದ್ದು ತಾಪಮಾನ ಹೆಚ್ಚಾಗಿ ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಲ್ಲದೆ ಚೀನಾದಲ್ಲಿ ದುರಿಯನ್ ಹಣ್ಣಿಗೆ ಹೆಚ್ಚು ಬೇಡಿಕೆ ಬಂದಿದ್ದು ವಿಯೆಟ್ನಾಂನಲ್ಲಿ ಕಾಫಿ ತೋಟಗಳೆಲ್ಲ ನಿಧಾನವಾಗಿ ದುರಿಯನ್ ಹಣ್ಣಿನ ತೋಟಗಳಾಗಿ ಮಾರ್ಪಾಡಾಗುತ್ತಿವೆ ಜಾಗತಿಕವಾಗಿ ಅತ್ಯಧಿಕ ಕಾಫಿ ಬೆಳೆಯುವ ಎರಡು ದೇಶಗಳಲ್ಲಿ ವಿವಿಧ ಕಾರಣಗಳಿಂದ ಕಾಫಿ ಇಳುವರಿ ಕುಸಿದಿದೆ ಜಾಗತಿಕವಾಗಿ ಕಾಫಿಯ ಅಭಾವ ಎದುರಾಗಿದೆ ಇದನ್ನು ಹೋಗಲಾಡಿಸಲು ಕಾಫಿಯ ಬದಲಿಗೆ ಅದೇ ರುಚಿ ನೀಡುವ ಖರ್ಜೂರದ ಬೀಜದ ಪುಡಿಯಂತವುಗಳನ್ನು ಬಳಸಿ ಪಾನೀಯ ಮಾಡುವಂತಹ ಹಲವಾರು ಪ್ರಯತ್ನಗಳು ನಡೆಯುತ್ತಿವೆಯಾದರೂ ಅವು ಯಾವುದು ದಡ ಸೇರುವ ಸಾಧ್ಯತೆ ಕಂಡುಬರುತ್ತಿಲ್ಲ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿ ಅರ್ಜೆಂಟೈನಾ ಇಸ್ರೇಲ್ ಮುಂತಾದ ದೇಶಗಳು ಬಿಸಿಲು ಹೆಚ್ಚಿದ್ದರೂ ಕಾಫಿ ಬೆಳೆಯುವ ಬಗ್ಗೆ ಯೋಚನೆ ಮಾಡುತ್ತಿವೆ ಭಾರತದಲ್ಲಿ ಸಾಂಪ್ರದಾಯಿಕ ಕಾಫಿ ತೋಟಗಳು ವರ್ಷಗಳಿಂದ ಇದ್ದು ಇದೀಗ ಕಾಫಿ ಬೆಳೆ ವಿಸ್ತರಣೆಗೆ ಅದ್ಭುತ ಅವಕಾಶ ದೊರೆತಂತಾಗಿದೆ ಭಾರತದಲ್ಲಿ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಸುಮಾರು ಒಂಬತ್ತು ಲಕ್ಷ ಟನ್ನಷ್ಟು ಕಾಫಿ ಬೆಳೆಯಬೇಕೆಂದು ಸರ್ಕಾರ ತೀರ್ಮಾನಿಸಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕಾಫಿಗೆ ಒಳ್ಳೆಯ ಬೆಲೆ ಬೇಡಿಕೆ ಬಂದಿದ್ದು ಕಾಫಿ ಬೆಳೆ ವಿಸ್ತರಣೆಗೆ ಇದು ಸಕಾಲವಾಗಿದೆ ಹಸಿರು ಅಮೋನಿಯಾ ತಯಾರಿಕೆಯ ಬಗ್ಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಆರ್ಡಬ್ಲ್ಯೂಇ ಮತ್ತು ಎಎಂಜಿ ಜರ್ಮನ್ ಮೂಲದ ಆರ್ಡಬ್ಲ್ಯೂಇ ಸಪ್ಲೈ ಮತ್ತು ಟ್ರೇಡಿಂಗ್ ಕಂಪನಿ ಭಾರತದ ಮೂಲದ ಗ್ರೀನ್ ಅಮೋನಿಯಾ ತಯಾರಿಕಾ ಕಂಪನಿಯಾದ ಎಎಂ ಗ್ರೀನ್ ಅಮೋನಿಯಾ ಬಿ ವಿ ಕಂಪನಿಯೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ ಎಎಂಜಿ ಕಂಪನಿ ಕಾಕಿನಾಡ ಮತ್ತು ಟುಟಿಕೋರಿಯನ್ನಲ್ಲಿರುವ ಹಸಿರು ಅಮೋನಿಯಾ ತಯಾರಿಕಾ ಘಟಕಗಳಿಂದ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಟನ್ ಹಸಿರು ಅಮೋನಿಯಾವನ್ನು ತಯಾರಿಸಿ ಆರ್ಡಬ್ಲ್ಯೂ ಕಂಪನಿಗೆ ಮಾರಲಿದೆ ಎನ್ನುವ ಒಪ್ಪಂದಕ್ಕೆ ಬರಲಾಗಿದೆ ಯುರೋಪ್ ಒಕ್ಕೂಟದ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂಡ್ ಕ್ವಾಲಿಟಿ ಮೆಷರ್ಸ್ಗೆ ತಕ್ಕಂತೆ ಎಎಂಜಿ ಕಂಪನಿ ಗ್ರೀನ್ ಅಮೋನಿಯಾವನ್ನು ತಯಾರಿಸಿದ್ದು ಎರಡ್ ಸಾವಿರದ ಇಪ್ಪತ್ತೇಳರಿಂದ ವಾರ್ಷಿಕವಾಗಿ ಕಕಿನಾಡಾ ತಯಾರಿಕಾ ಘಟಕದಿಂದ ಐವತ್ತು ಸಾವಿರ ಟನ್ ಟ್ಯುಟಿಕಾನ್ ಘಟಕದಿಂದ ಎರಡು ಲಕ್ಷ ಟನ್ ಹಸಿರು ಅಮೋನಿಯಾವನ್ನು ಎಎಂಜಿ ಕಂಪನಿ ತಯಾರಿಸಲಿದೆ ಸ್ವಯಂಚಾಲಿತ ವರ್ಗೀಕರಣ ಮತ್ತು ಪ್ಯಾಕಿಂಗ್ ತಂತ್ರಜ್ಞಾನಕ್ಕೆ ಮುನ್ನುಡಿ ಬರೆಯಲು ಸಿದ್ಧವಾದ ಮಾರ್ಷ್ ಹ್ಯಾರಿಯರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ನವರ ಸಹಾಯದಿಂದ ಶುರುವಾದ ಸಿಕ್ಕಲ್ ಇನೋವೇಷನ್ ಪ್ರೈವೇಟ್ ಲಿಮಿಟೆಡ್ ಅಥವಾ ಮಾರ್ಷ್ ಹ್ಯಾರಿಯರ್ ಇದೀಗ ಅಹಮದಾಬಾದ್ ಮೂಲದ ಕಂಪ್ಯೂಟರ್ ವಿಷನ್ ಕಂಪನಿ ಎಜೆಎ ವಿಷನ್ ಟೆಕ್ನಾಲಜಿಸ್ ಕಂಪನಿಯನ್ನು ಖರೀದಿಸಿದ್ದು ಮಾರ್ಚ್ ಹ್ಯಾರಿಯರ್ನ ಸ್ವಯಂಚಾಲಿತ ವರ್ಗೀಕರಣ ಮತ್ತು ಪ್ಯಾಕಿಂಗ್ ತಂತ್ರಜ್ಞಾನಕ್ಕೆ ಇನ್ನಷ್ಟು ಆಧುನಿಕತೆಯ ಬಲ ಬಂದಂತಾಗಿದೆ ತರಕಾರಿ ಮತ್ತು ಹಣ್ಣನ್ನು ಭಾರತದಲ್ಲಿ ಸಾಮಾನ್ಯವಾಗಿ ಕೈಗಳ ಮೂಲಕವೇ ವಿಂಗಡಿಸುವುದು ಮತ್ತು ಪ್ಯಾಕ್ ಮಾಡುವುದು ಇದು ಬಹುಶ್ರಮ ಮತ್ತು ಸಮಯ ಬೇಡುವ ಕೆಲಸ ಈ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ಪ್ಯಾಕಿಂಗ್ ಮತ್ತು ಗ್ರೇಡಿಂಗ್ ಅನ್ನು ಸುಲಭ ಶೀಘ್ರ ಮತ್ತು ಕರಾರು ಒಕ್ಕಾಗಿಸುವ ಕೆಲಸವನ್ನು ಮಾರ್ಚ್ ಹಾರಿಯರ್ ಮಾಡುತ್ತಾ ಬಂದಿದೆ ಇದೀಗ ಕೃತಕ ಬುದ್ಧಿಮತೆಯನ್ನು ಉಪಯೋಗಿಸಿ ಕೇವಲ ಚಿತ್ರಗಳನ್ನು ನೋಡಿ ವಿವಿಧ ವಸ್ತುಗಳನ್ನು ಗುರುತಿಸಿ ವಿಂಗಡಿಸುವ ತಂತ್ರಜ್ಞಾನವಿರುವ ಎಜೆಎ ವಿಷನ್ ಟೆಕ್ನಾಲಜಿ ಕಂಪನಿಯನ್ನು ಸಿಕಲ್ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಖರೀದಿಸಿರುವುದರಿಂದ ಭಾರತದಲ್ಲಿ ಹಣ್ಣು ಮತ್ತು ತರಕಾರಿಗಳ ಪ್ಯಾಕಿಂಗ್ ಮತ್ತು ಗ್ರೇಡಿಂಗ್ನಲ್ಲಿ ಆಧುನಿಕತೆ ಬರಲಿದೆ ಎಂದು ಅಂದಾಜಿಸಲಾಗಿದೆ ಅಡುಗೆ ಎಣ್ಣೆಯ ದರ ಏರಿಸದಂತೆ ತಾಕೀತು ಮಾಡಿದ ಕೇಂದ್ರ ಸರ್ಕಾರ ಭಾರತದ ರೈತರು ಬೆಳೆದಿರುವ ಎಣ್ಣೆಕಾಳು ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ಸೆಪ್ಟೆಂಬರ್ ಹದಿಮೂರರಂದು ಕಚ್ಚಾ ಮತ್ತು ಸಂಸ್ಕರಿಸಿದ ಎಣ್ಣೆಯ ಮೇಲಿನ ಆಮದು ಸುಂಕವನ್ನು ಏರಿಸಿತ್ತು ಇದರಿಂದ ಅಡುಗೆ ಎಣ್ಣೆ ಮಾರುವ ಕಂಪನಿಗಳು ಏಕಾಏಕಿ ಎಣ್ಣೆಯ ದರವನ್ನು ಏರಿಸುವ ಸಾಧ್ಯತೆ ಇದ್ದು ಹಬ್ಬಗಳ ಸಂದರ್ಭದಲ್ಲಿ ಗ್ರಾಹಕರಿಗೆ ತೊಂದರೆಯಾಗುವುದನ್ನು ತಡೆಯಲು ಅಡುಗೆ ಎಣ್ಣೆಯ ದರವನ್ನು ಏರಿಸದಂತೆ ಅಡುಗೆ ಎಣ್ಣೆ ಮಾರುವ ಕಂಪನಿಗಳಿಗೆ ಸರ್ಕಾರ ತಾಕೀತು ಮಾಡಿದೆ ಭಾರತದ ರೈತರು ಅಡುಗೆ ಎಣ್ಣೆ ಮಾರುವ ಕಂಪನಿಗಳು ಮತ್ತು ಗ್ರಾಹಕರು ಈ ಮೂವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಆಮದಾಗುತ್ತಿರುವ ಎಣ್ಣೆಗಳಿಗೆ ಡೈನಮಿಕ್ ಡ್ಯೂಟಿ ಹಾಕಲು ಆಲೋಚಿಸುತ್ತಿದ್ದು ಈಗಲೇ ಏಕಾಏಕಿ ಅಡುಗೆ ಎಣ್ಣೆಯ ದರವನ್ನು ಹೆಚ್ಚಿಸದಂತೆ ಕಂಪನಿಗಳಿಗೆ ತಾಕೀತು ಮಾಡಿದೆ ಈ ವಿಷಯದ ಕುರಿತು ಸರ್ಕಾರದ ಮುಂದಿನ ನಡೆ ಏನು ಎನ್ನುವುದು ಕುತೂಹಲವನ್ನು ಕೆರಳಿಸಿದೆ ಇದೀಗ ಒಂದು ವಾಣಿಜ್ಯ ವಿರಾಮವನ್ನ ತೆಗೆದುಕೊಳ್ಳೋಣ ಉತ್ಪನ್ನಗಳು ಬೋವಿಟೋನ್ ಬ್ಯಾಟ್ ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ತಕಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆ ಆಯ್ಕೆ ವೆಚ್ಪೆಟ್ ಉತ್ಪನ್ನಗಳು ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಟಿವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ ಹಿಂಗಾರು ಸಮ್ಮೇಳನದಲ್ಲಿ ನಿರ್ಧಾರವಾಗಲಿದೆಯ ಗೋಧಿ ರಫ್ತಿನ ಭವಿಷ್ಯ ಹಿಂಗಾರು ಬೆಳೆಗಳ ಬಗ್ಗೆ ಬೆಳೆಗಾರರಿಗೆ ನೀಡಬೇಕಾದ ಸವಲತ್ತು ರೈತರಿಗೆ ಸವಾಲಾಗಬಹುದಾದ ಅಂಶಗಳ ಬಗ್ಗೆ ಬೀಜ ಮತ್ತು ಗೊಬ್ಬರ ಹಂಚಿಕೆಯಂತಹ ಮಹತ್ವದ ವಿಷಯಗಳನ್ನು ಚರ್ಚಿಸುವ ಹಿಂಗಾರು ಸಮ್ಮೇಳನ ನಾಳೆ ರಾಜಧಾನಿ ದೆಹಲಿಯಲ್ಲಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಣಕಾಸು ವರ್ಷದಲ್ಲಿ ಭಾರತದಾದ್ಯಂತ ಸುಮಾರು ನೂರ ಐವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಮಿಲಿಯನ್ ಟನ್ ಆಹಾರ ಧಾನ್ಯಗಳನ್ನು ಬೆಳೆಯಲಾಗಿತ್ತು ಈ ಸಮಯದಲ್ಲಿ ಗೋಧಿಯ ಇಳುವರಿ ಸುಮಾರು ನೂರ ಹನ್ನೆರಡು ಪಾಯಿಂಟ್ ಒಂಬತ್ತು ಮೂರು ಮಿಲಿಯನ್ ಟನ್ನಷ್ಟಿತ್ತು ನಾಳೆ ನಡೆಯಲಿರುವ ಹಿಂಗಾರು ಸಮ್ಮೇಳನದಲ್ಲಿ ಸರ್ಕಾರ ವಿವಿಧ ರಾಜ್ಯಗಳ ಹಲವಾರು ಅಧಿಕಾರಿಗಳೊಂದಿಗೆ ಹಿಂಗಾರು ಬೆಳೆ ಕ್ಷೇತ್ರ ಮತ್ತು ಒಟ್ಟಾರೆ ಇಳುವರಿಯ ಹೆಚ್ಚಳದ ಬಗ್ಗೆ ಚರ್ಚಿಸಲಿದೆ ಎನ್ನಲಾಗಿದೆ ಈ ಬಾರಿಯ ಹಿಂಗಾರಿನಲ್ಲಿ ಒಟ್ಟಾರೆ ನೂರ ಮಿಲಿಯನ್ ಟನ್ನಷ್ಟು ಆಹಾರ ಧಾನ್ಯಗಳನ್ನು ಸುಮಾರು ನೂರ ಹದಿನೈದು ಮಿಲಿಯನ್ ಟನ್ನಷ್ಟು ಗೋಧಿಯನ್ನು ಬೆಳೆಯುವ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ ಕಳೆದ ಎರಡು ವರ್ಷಗಳಿಂದ ಇಳುವರಿ ಕಡಿಮೆಯಾಗಿದೆ ಎನ್ನುವ ಕಾರಣದಿಂದ ಗೋಧಿ ಮತ್ತು ಗೋಧಿಯ ಉತ್ಪನ್ನಗಳ ರಫ್ತನ್ನು ಭಾರತ ಸಂಪೂರ್ಣವಾಗಿ ನಿಷೇಧಿಸಿದೆ ನಾಳಿನ ಸಮ್ಮೇಳನದಲ್ಲಿ ಈ ವಿಷಯದ ಕುರಿತು ಚರ್ಚೆಯಾಗುವ ಸಂಭವವಿದ್ದು ಗೋಧಿಯ ರಫ್ತಿನ ಭವಿಷ್ಯ ಏನಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಉಪಾಸಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಮ್ಯಾಥ್ಯೂ ಅಬ್ರಹಾಂ ದಿ ಯುನೈಟೆಡ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಆಫ್ ಸದ್ರನ್ ಇಂಡಿಯಾ ಉಪಾಸಿಯ ಅಧ್ಯಕ್ಷರಾಗಿ ಕಣ್ಣಂದೇವನ್ ಹಿಲ್ಸ್ ಪ್ಲಾಂಟೇಷನ್ ಸಹಕಾರಿ ಸಂಘದ ಶ್ರೀ ಕೆ ಮ್ಯಾಥ್ಯೂ ಅಬ್ರಹಾಂ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಹಕ್ಲು ಎಸ್ಟೇಟಿನ ಶ್ರೀ ಅಜಯ್ ತಿಪ್ಪಯ್ಯ ಅವರು ಉಪಾಸಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಸಿಯ ಪ್ರಧಾನ ಕಚೇರಿ ಕನ್ನೂರಿನಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಶ್ರೀ ಕೆ ಮ್ಯಾಥ್ಯೂ ಅಬ್ರಹಾಂ ತೋಟದ ಬೆಳೆ ಬೆಳೆಯುವ ರೈತರಿಗೆ ಬಹು ಸಹಕಾರಿಯಾಗುವ ಕಮೋಡಿಟಿ ಬಿಲ್ ಇನ್ನೇನು ಬಿಡುಗಡೆಗೊಳ್ಳುವ ಹೊಸ್ತಿಲಿನಲ್ಲಿದೆ ಚಹಾ ಬೆಳೆಗಾರರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಕಮೋಡಿಟಿ ಬಿಲ್ನಲ್ಲಿ ತೋಟಗಾರಿಕಾ ರೈತರ ಒಳಿತಿಗಾಗಿ ಸರ್ಕಾರ ಏನೆಲ್ಲ ಬದಲಾವಣೆ ತರಬಹುದು ಎನ್ನುವುದರ ಬಗ್ಗೆ ಸರ್ಕಾರಕ್ಕೆ ಉಪಾಸಿ ತಿಳಿಸಿತ್ತು ನಮ್ಮ ಸಲಹೆಗಳನ್ನು ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿದೆ ಎನ್ನುವ ವಿಶ್ವಾಸವಿದೆ ಎಂದರು ಅಲ್ಪಕುಸಿದ ಒಟ್ಟಾರೆ ತೋಟಗಾರಿಕೆ ಇಳುವರಿ ಚಿಂತೆಯ ಅಗತ್ಯವಿಲ್ಲ ಎಂದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಟ್ಟಾರೆ ತೋಟಗಾರಿಕೆ ಇಳುವರಿಯ ಮೂರನೇ ಸಮೀಕ್ಷೆಯ ವರದಿ ಬಹಿರಂಗವಾಗಿದ್ದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ತೋಟಗಾರಿಕಾ ಇಳುವರಿ ಅಲ್ಪ ಕಡಿಮೆಯಾಗಿದೆ ಎನ್ನಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಭಾರತದ ಒಟ್ಟಾರೆ ತೋಟಗಾರಿಕೆ ಇಳುವರಿ ಮುನ್ನೂರ ಐವತ್ತೈದು ಪಾಯಿಂಟ್ ನಾಲ್ಕು ಎಂಟು ಮಿಲಿಯನ್ ಟನ್ನಷ್ಟಿತ್ತು ಈ ವರ್ಷ ಸುಮಾರು ಸೊನ್ನೆ ಪಾಯಿಂಟ್ ಆರು ಐದು ಪ್ರತಿಶತದಷ್ಟು ಕಡಿಮೆಯಾಗಿ ಇಳುವರಿ ಮುನ್ನೂರ ಐವತ್ಮೂರು ಪಾಯಿಂಟ್ ಒಂದು ಒಂಬತ್ತು ಮಿಲಿಯನ್ ಟನ್ನಷ್ಟಿದೆ ಹಣ್ಣುಗಳ ಒಟ್ಟಾರೆ ಇಳುವರಿ ಹೆಚ್ಚಾಗಿದ್ದರೂ ಸಹ ತರಕಾರಿ ಬೆಳೆಗಳ ಅದರಲ್ಲೂ ಮುಖ್ಯವಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಇಳುವರಿ ಸಾಕಷ್ಟು ಕುಂಠಿತವಾಗಿರುವುದು ಒಟ್ಟಾರೆ ಇಳುವರಿ ಕುಸಿದಿರುವುದಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಒಟ್ಟಾರೆ ತರಕಾರಿ ಇಳುವರಿ ಇನ್ನೂರ ಹನ್ನೆರಡು ಪಾಯಿಂಟ್ ಐದು ಐದು ಮಿಲಿಯನ್ ಟನ್ನಷ್ಟಿತ್ತು ಆದರೆ ಈ ವರ್ಷ ಒಟ್ಟಾರೆ ಇಳುವರಿ ಇನ್ನೂರ ಐದು ಪಾಯಿಂಟ್ ಎಂಟು ಸೊನ್ನೆ ಮಿಲಿಯನ್ ಟನ್ಗೆ ಇಳಿದಿದೆ ಮೂವತ್ತು ಪಾಯಿಂಟ್ ಎರಡು ಒಂದು ಮಿಲಿಯನ್ ಟನ್ ಇದ್ದ ಈರುಳ್ಳಿ ಇಳುವರಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಮಿಲಿಯನ್ ಟನ್ಗೆ ಇಳಿದಿದ್ದು ಅರವತ್ತು ಪಾಯಿಂಟ್ ಒಂದು ನಾಲ್ಕು ಮಿಲಿಯನ್ ಟನ್ ಇದ್ದ ಬಟಾಟೆ ಇಳುವರಿ ಐವತ್ತೇಳು ಪಾಯಿಂಟ್ ಸೊನ್ನೆ ಐದು ಮಿಲಿಯನ್ ಟನ್ಗೆ ಇಳಿದಿದ್ದು ತರಕಾರಿಯ ಮತ್ತು ಒಟ್ಟಾರೆ ತೋಟಗಾರಿಕೆ ಉತ್ಪಾದನೆ ಕಡಿಮೆಯಾಗಲು ಪ್ರಮುಖ ಕಾರಣ ಎನ್ನಲಾಗಿದೆ ಹಣ್ಣಿನ ಒಟ್ಟು ಇಳುವರಿ ಸಹ ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೂರ ಹತ್ತು ಪಾಯಿಂಟ್ ಎರಡು ಒಂದು ಮಿಲಿಯನ್ ಟನ್ ಇದ್ದ ಹಣ್ಣಿನ ಇಳುವರಿ ಈ ವರ್ಷ ನೂರ ಹನ್ನೆರಡು ಪಾಯಿಂಟ್ ಏಳು ಮೂರು ಮಿಲಿಯನ್ ಟನ್ ನಷ್ಟ ಅದೇ ರೀತಿ ಜೇನು ಹೂವು ಸಾಂಬಾರು ಬೆಳೆಗಳು ಸುಗಂಧ ಬೆಳೆಗಳು ಮತ್ತು ತೋಟದ ಬೆಳೆಗಳ ಇಳುವರಿ ಮೂವತ್ತೆರಡು ಎರಡು ಮಿಲಿಯನ್ ಟನ್ನಿಂದ ಅಂದರೆ ಮೂವತ್ನಾಲ್ಕು ಆರು ಮಿಲಿಯನ್ ಟನ್ಗೆ ಏರಿಕೆಯಾಗಿದೆ ಈ ವರ್ಷ ಮಳೆಯೂ ಸಹ ಚೆನ್ನಾಗಿ ಆಗಿದ್ದು ಇನ್ನಷ್ಟು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಲಾಗಿದೆ ವಿಜೃಂಭಣೆಯಿಂದ ನಡೆಯುತ್ತಿರುವ ಧಾರವಾಡ ಕೃಷಿ ಮೇಳ ಉತ್ತರ ಕರ್ನಾಟಕ ಭಾಗದ ರೈತರ ಜಾತ್ರೆ ಎಂದೇ ಕರೆಸಿಕೊಳ್ಳುವ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸಿರುವ ಕೃಷಿ ಮೇಳ ಬಹು ವಿಜೃಂಭಣೆಯಿಂದ ನಡೆಯುತ್ತಿದೆ ನಾಳೆ ಕೃಷಿ ಮೇಳದ ಕೊನೆಯ ದಿನವಾಗಿದ್ದು ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಬಾರಿಯ ಕೃಷಿ ಮೇಳಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಅಂದಾಜಿಸಲಾಗಿದೆ ಕೇವಲ ಭಾನುವಾರವಂದೇ ಆರು ಲಕ್ಷಕ್ಕೂ ಹೆಚ್ಚು ರೈತರು ಭೇಟಿ ನೀಡಿದ್ದು ಜನಸಾಗರ ಈ ಬಾರಿಯ ಧಾರವಾಡ ಕೃಷಿ ಮೇಳಕ್ಕೆ ಹರಿದು ಬಂದಂತಾಗಿದೆ ಈ ಮೇಳದಲ್ಲಿ ಬೀಜ ಮೇಳ ಫಲಪುಷ್ಪ ಮೇಳ ಮತ್ಸ್ಯ ಮೇಳ ಜಾನುವಾರು ಮೇಳ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಕೃಷಿಯ ಹೊಸ ಆವಿಷ್ಕಾರಗಳು ಅಂತರ್ಜಲ ಮರುಪೂರಣ ಸೇರಿದಂತೆ ಹಲವು ಕೃಷಿ ಚಟುವಟಿಕೆಗಳ ಮಾಹಿತಿಯನ್ನು ರೈತರು ಪಡೆದುಕೊಂಡರು ಕೃಷಿ ಮೇಳದ ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ರೈತರು ಮತ್ತು ಕೃಷಿಯ ಸರ್ವತೋಮುಖ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಸಂಶೋಧನೆಗಳಾಗುವ ಅಗತ್ಯವಿದೆ ನಡೆದ ಸಂಶೋಧನೆಗಳು ಸಹ ರೈತರನ್ನು ತಲುಪುವುದು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿ ಕುರಿತಾದ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ